ಹಟ್ಟಿ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ವಿತರಿಸಬೇಕಾಗಿದ್ದ ಔಷಧಿಗಳನ್ನು ಕಸದ ತೊಟ್ಟಿಗೆ ಎಸೆಯಲಾದ ಪ್ರಕರಣ ಬೆಳಕಿಗೆ ಬಂದಿದೆ. ಸರ್ಕಾರ ರೋಗಿಗಳ ವಿತರಣೆಗಾಗಿ ನೀಡಲಾದ ಔಷಧಿಗಳನ್ನು ಸರಿಯಾಗಿ ರೋಗಿಗಳಿಗೆ ನೀಡದೆ ಅವೆಲ್ಲವನ್ನ ಕಸದ ರೂಪದಲ್ಲಿ ಎಸೆಯಲಾಗಿದೆ. ಅವೆಲ್ಲವೂ ಅವಧಿ ಮುಗಿದು ಎಕ್ಸ್ಪೈರ್ ಆಗಿರುವುದರಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಔಷಧಿಗಳನ್ನು ಎಸೆಯಲಾಗಿದೆ. ಬಡ ರೋಗಿಗಳ ಪಾಲಿಗೆ ಸಂಜೀವಿನಿ ಆಗಬೇಕಾಗಿದ್ದ ಔಷಧಿಗಳು ವೈದ್ಯಾಧಿಕಾರಿ ಡಾಕ್ಟರ್ ಮೋಸಿನ್ ಅಹಮದ್ ಮತ್ತು ಫಾರ್ಮಾಸಿಸ್ಟ್ ಶ್ಯಾಂಭವಿ ಅವರ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯದಿಂದ ಹಾಳಾಗಿವೆ. ಡಾಕ್ಟರ್ ಮೋಸಿನ್ ಅಹಮದ್ ಅವರು ಸರಿಯಾಗಿ ಆರೋಗ್ಯ ಕೇಂದ್ರಕ್ಕೆ ಬರದೇ ಇರುವ ಕಾರಣ ರೋಗಿಗಳನ್ನು ಪರೀಕ್ಷೆ ಮಾಡುವವರು ಇಲ್ಲ. ಯಾವಾಗಾದರೊಮ್ಮೆ ಬಂದರೂ ಕೂಡ ಔಷಧಿಗಳನ್ನು ಹೊರಗಿನ ಮೆಡಿಕಲ್ ಸ್ಟೋರ್ಗಳಲ್ಲಿ ತೆಗೆದುಕೊಳ್ಳುವಂತೆ ಚೀಟಿ ಬರೆದುಕೊಳ್ಳುತ್ತಾರೆಂಬ ಆರೋಪವೂ ಕೇಳಿಬಂದಿದೆ. ಜೊತೆಗೆ ಆಸ್ಪತ್ರೆಯಲ್ಲಿ ಫಾರ್ಮಾಸಿಸ್ಟ್ ಆಗಿ ಕಾರ್ಯನಿರ್ವಹಿಸುವ ಶಾಂಭವಿ ಅವರು ಕೂಡ ಸರಿಯಾದ ಇಂಟೆಂಡ್ ಹಾಕಿ ತಮ್ಮ ಆರೋಗ್ಯ ಕೇಂದ್ರಕ್ಕೆ ಬೇಕಾದ ಔಷಧಿಗಳನ್ನು ತರಿಸಿಕೊಂಡು ವೈದ್ಯರ ಸಲಹೆ ಮೇರೆಗೆ ರೋಗಿಗಳಿಗೆ ವಿತರಿಸುವ ಕೆಲಸ ಮಾಡಬೇಕಾಗಿತ್ತು. ಆದರೆ ಅವರ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದಾಗಿ ಡೇಟ್ ಕಳೆದುಕೊಂಡ ಹಲವಾರು ಜೀವ ಉಳಿಸುವ ಔಷಧಿಗಳು ಈಗ ಹಾಳಾಗಿ ಹೋಗಿವೆ. ಅದು ಅಲ್ಲದೆ ಈ ರೀತಿ ಎಕ್ಸ್ಪೈರ್ಡ್ ಆದ ಔಷಧಿಗಳನ್ನು ಮರಳಿ ಕಳಿಸುವ ಅವಕಾಶವಿದ್ದರೂ ಕೂಡ ಸರ್ಕಾರಕ್ಕೆ ಸುಳ್ಳು ದಾಖಲೆಗಳನ್ನು ತೋರಿಸಿ ಸರಿಯಾಗಿ ಮಾಹಿತಿ ನೀಡದೆ ಬಡ ರೋಗಿಗಳಿಗೆ ಸಿಗಬೇಕಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿಗಳನ್ನು ಮಣ್ಣು ಪಾಲು ಮಾಡಲಾಗಿದೆ. ಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿಗಳು ಮಣ್ಣು ಪಾಲಾಗುತ್ತಿರುವ ಕಾರಣದಿಂದ ಬಡವರಿಗಾಗಿ ನೀಡತಕ್ಕಂಥ ಉಚಿತ ಔಷಧಿಯನ್ನು ಇವರು ಯಾರಿಗೂ ವಿತರಣೆ ಮಾಡದೆ ಇಂದು ಡೇಟ್ ಕಳೆದುಕೊಂಡು ಡೇಟ್ ಎಕ್ಸ್ಪೈರ್ ಮಾಡಿಸಿಕೊಂಡು ಮಣ್ಣು ಮುಚ್ಚುವ ಕೆಲಸ ಇಲ್ಲಿರ್ತಕ್ಕಂಥ ಸ್ಥಳೀಯ ವೈದ್ಯಾಧಿಕಾರಿಗಳಾಗಿರ್ಬೋದು ಮತ್ತು ಫಾರ್ಮಸಿಸ್ಟ್ ಆಗಿರ್ಬೋದು ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಇಲ್ಲಿ ನಿರ್ಲಕ್ಷ್ಯ ವಹಿಸಿದಂಥ ಅಧಿಕಾರಿಗಳ ವಿರುದ್ಧ, ಅಂದರೆ ವೈದ್ಯಾಧಿಕಾರಿಗಳ ವಿರುದ್ಧ ಮತ್ತು ಫಾರ್ಮಸಿಸ್ಟ್ ವಿರುದ್ಧ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಅವರನ್ನು ಅಮಾನತ್ತು ಮಾಡುವ ಆದೇಶವನ್ನು ಓಡಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಈ ರೀತಿ ಕಸದ ರೀತಿಯಲ್ಲಿ ಬಿದ್ದಿರುವ ಈ ಔಷಧಿಗಳಲ್ಲಿ ಗರ್ಭಿಣಿ ಮಹಿಳೆಯರಿಗೆ ನೀಡುವ ಔಷಧಿಗಳು, ಹಟ್ಟಿ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವ ಅಸ್ತಮಾ ರೋಗದ ಔಷಧಿಗಳು, ಮಕ್ಕಳ ಸಿರಪ್ಗಳು, ಹೊಟ್ಟೆ ನೋವು ಮತ್ತು ಬೇದಿಯ ಸಂದರ್ಭದಲ್ಲಿ ಬಳಸುವ IV ಇಂಜೆಕ್ಷನ್ಗಳು, ನೆಬುಲೈಜೇಷನ್ ಕಿಟ್ಗಳು ಇಲ್ಲಿ ಮಣ್ಣು ಪಾಲಾಗಿವೆ. ಈ ರೀತಿ ಬೇಜವಾಬ್ದಾರಿತನ ಮೆರೆದ ವೈದ್ಯಾಧಿಕಾರಿ ಡಾಕ್ಟರ್ ಮೋಸಿನ್ ಅಹಮದ್ ಮತ್ತು ಫಾರ್ಮಾಸಿಸ್ಟ್ ಶ್ಯಾಂಭವಿ ಅವರನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಕರವೇ ಹಟ್ಟಿ ಘಟಕದ ವತಿಯಿಂದ ಆಗ್ರಹಿಸಿ ಕೂಡಲೇ DHO ಅವರು ಹಟ್ಟಿ ಪ್ರಾಥಮಿಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಇವತ್ತೇನು ಡಾಕ್ಟರು ನಿರ್ಲಕ್ಷ್ಯದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೆಡಿಸಿನ್ ಇವತ್ತು ಹಾಳಾಗ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಡಾಕ್ಟ್ರು ಏನಿವತ್ತು ಬಂದ ಪೇಷಂಟ್ಗಳಿಗೆ ಮೆಡಿಸಿನ್ ವಿತರಣೆ ಮಾಡದೆ ಇರಲ್ಲ ಕಾರಣದಿಂದ ಲಕ್ಷಾಂತರ ರೂಪಾಯಿದ ಎಕ್ಸ್ಪೈರ್ ಆಗಿ ಮೆಡಿಸಿನನ್ನು ಸುಟ್ಟು ಹಾಕುವ ರೀತಿಯಲ್ಲಿ ಕೂಡಾಕಿದ್ದಾರೆ. ದಯವಿಟ್ಟು ಅಧಿಕಾರಿಗಳನ್ನು ಇದನ್ನು ಎಚ್ಚೆತ್ತುಕೊಳ್ಳಬೇಕು, ಆ ಡಾಕ್ಟರ್ ಮೇಲೆ ಕ್ರಮ ಜರುಗಿಸಬೇಕು, ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡುತ್ತದೆ. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ದೇ ಆದಲ್ಲಿ ಕರವೇ ಘಟಕದಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ.